ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋ ಯುದ್ಧ ಅಧ್ಯಾಯ ಆರು ನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಮೂರು ಮುಂದಿನ ಶೀರ್ಷಿಕೆ ಸತ್ಯದೊಂದಿಗೆ ಸಂಧಾನ ಮಾಡಿಕೊಳ್ಳುವುದು ಕಾಂಪ್ರಮೈಸಿಂಗ್ ದ ಟ್ರೂತ್ ಮಹಾ ಧಾರ್ಮಿಕ ಸಂಸತ್ತನ್ನು ಕ್ರೈಸ್ತರು ಪ್ರೊಟೆಸ್ಟೆಂಟ್ ಕ್ರೈಸ್ತರು ಒಟ್ಟುಗೂಡಿಸಿದರು ಅದು ಪ್ರೊಟೆಸ್ಟೆಂಟ್ ಕ್ರೈಸ್ತ ರಾಷ್ಟ್ರದಲ್ಲಿ ನೆರವೇರಿತು ಮತ್ತು ಪ್ರೊಟೆಸ್ಟೆಂಟರ ಮುಂದಾಳತ್ವದಲ್ಲಿ ಮತ್ತು ಮಾರ್ಗದರ್ಶನದಲ್ಲಿ ನಡೆಯಿತು ಹೀಗಾಗಿ ಪ್ರೊಟೆಸ್ಟೆಂಟರೇ ಅದರ ಎಲ್ಲಾ ಕಾರ್ಯಕಲಾಪಗಳಿಗೆ ಜವಾಬ್ದಾರರೆಂದು ಪರಿಗಣಿಸಬಹುದಾಗಿದೆ ಆಗ ಅದು ಪ್ರೊಟೆಸ್ಟೆಂಟರ ಪ್ರಸ್ತುತ ಸ್ಫೂರ್ತಿಯು ಹೊಂದಾಣಿಕೆ ಮತ್ತು ನಿಷ್ಠಾವಂತಿಕೆಯಾಗಿತ್ತು ಎಂಬುದನ್ನು ಗಮನಿಸಬಹುದಾಗಿದೆ ಈ ಸಂಸತ್ತು ಕ್ರಿಸ್ತ ವಿರೋಧಿಗಳ ಮತ್ತು ಕ್ರೈಸ್ತ ಪ್ರಪಂಚದ ಸ್ನೇಹದ ಸಲುವಾಗಿ ಕ್ರಿಸ್ತನನ್ನು ಮತ್ತು ಆತನ ಸುವಾರ್ತೆಯನ್ನು ತ್ಯಾಗ ಮಾಡಲು ಸಹ ಇಚ್ಛೆಯುಳ್ಳದ್ದಾಗಿದೆ ಅದು ತನ್ನ ಈ ಅಧಿವೇಶನದ ಪ್ರಾರಂಭ ಮತ್ತು ಮುಕ್ತಾಯಗಳ ಗೌರವವನ್ನು ಪೋಪನ ಅಧಿಕಾರದ ಪ್ರತಿನಿಧಿಗಳಿಗೆ ಒಪ್ಪಿಸಿಕೊಟ್ಟಿತು ಗಮನಾರ್ಹ ಸಂಗತಿ ಏನೆಂದರೆ ವಿವಿಧ ಅನ್ಯ ಧರ್ಮೀಯ ದೇಶಗಳ ವಿಶ್ವಾಸಗಳು ವಿಸ್ತರಣಾತ್ಮಕವಾಗಿ ಅವುಗಳ ಪ್ರತಿನಿಧಿಗಳಿಂದ ಮುಂದಿಡುವಾಗ ಕ್ರೈಸ್ತತ್ವದ ವಿವಿಧ ವಸ್ತು ವಿಷಯಗಳು ಕ್ರೈಸ್ತರ ಮೇಲೆ ವ್ಯಾಖ್ಯಾನ ಮಾಡಿದಾಗ್ಯೂ ಅವುಗಳ ಕ್ರಮಬದ್ಧವಾದ ಪ್ರಸ್ತುತಿ ಅದರ ಯಾವುದೇ ಹಂತದಲ್ಲಿ ಕಂಡುಬರಲಿಲ್ಲ ಅವಕಾಶಗಳು ಬುದ್ಧಿವಂತ ಮತ್ತು ಪ್ರಭಾವಯುಕ್ತ ಪ್ರಾತಿನಿಧಿಕ ಬುದ್ಧಿವಂತ ಮತ್ತು ಪ್ರಭಾವಿ ಅನ್ಯ ಜನಾಂಗಗಳಿಗೆ ಕ್ರಿಸ್ತನ ಸುವಾರ್ತೆಯನ್ನು ಬೋಧಿಸುವ ಅಂತಹ ಅವಕಾಶಗಳಿರುವಾಗ ಅನ್ಯ ಧರ್ಮೀಯರನ್ನು ಕಡೆಗಣಿಸುವುದು ಮತ್ತು ನಿರ್ಲಕ್ಷಿಸುವುದು ಎಷ್ಟೋ ವಿಚಿತ್ರವಾಗಿ ತೋರುತ್ತದೆ ಮತ್ತು ಇದು ಎಷ್ಟೋ ಆಶ್ಚರ್ಯಕರವಾಗಿದೆ ಕ್ರಿಸ್ತನ ಸುವಾರ್ತೆಯ ಪ್ರತಿನಿಧಿಗಳೆಂದು ಹೇಳಿಕೊಳ್ಳುವವರು ಕ್ರಿಸ್ತನ ಸುವಾರ್ತೆಯ ಬಗ್ಗೆ ನಾಚಿಕೆ ಪಡುವವರಾಗಿದ್ದಾರೆಯೋ ರೋಮ ಒಂದನೇ ಅಧ್ಯಾಯ ಹದಿನಾರನೆಯ ವಚನವನ್ನ ನೋಡಿರಿ ಪ್ರವಚನದಲ್ಲಿ ರೋಮನ್ ಕ್ಯಾಥೊಲಿಕರುಗಳು ಅತಿ ದೊಡ್ಡ ಪ್ರದರ್ಶನವನ್ನು ಹೊಂದಿದ್ದರು ಸಂಸತ್ತಿನ ಅಧಿವೇಶನಗಳಲ್ಲಿ ಹದಿನಾರು ಬಾರಿ ಪ್ರತಿನಿಧಿಸಿದರು ಮತ್ತು ಹಾಗೆ ಮಾತ್ರವಲ್ಲ ಆದರೆ ಅಲ್ಲಿ ಕ್ರೈಸ್ತತ್ವವನ್ನು ಹೇಳಿಕೊಳ್ಳುವವರು ಇದ್ದು ಅವರು ಅದರ ಮೂಲಕ ಸಿದ್ಧಾಂತಗಳನ್ನು ಹರಿದು ಹಾಕುವುದರಲ್ಲಿ ಅನ್ಯ ಧರ್ಮೀಯ ಪ್ರತಿನಿಧಿಗಳಿಗೆ ಕ್ರೈಸ್ತ ಧರ್ಮ ಗ್ರಂಥಗಳ ಅಂತರ್ಗತದ ಬಗ್ಗೆ ಅವರಿಗಿರಬಹುದಾದ ಅನುಮಾನಗಳ ಕುರಿತು ಅದನ್ನು ತೊಡೆದು ಹಾಕುವುದರಲ್ಲಿ ತಮ್ಮನ್ನು ಅವಿಶ್ರಾಂತರನ್ನಾಗಿಸಿಕೊಂಡಿದ್ದರು ಸತ್ಯವೇದ ವಿವರಗಳನ್ನು ತಪ್ಪು ಮಾಡುವವರು ಬಹು ಹೆಚ್ಚಿನ ಪ್ರಮಾಣದ ಭತ್ಯೆಯೊಂದಿಗೆ ದೊಡ್ಡ ಮಟ್ಟದಲ್ಲಿ ಸ್ವೀಕರಿಸಬೇಕು ಮತ್ತು ಅವರ ಬೋಧನೆಗಳು ಮಾನವ ಕಾರಣಗಳೊಂದಿಗೆ ಮತ್ತು ತತ್ವಶಾಸ್ತ್ರದೊಂದಿಗೆ ಅನುಬಂಧಗೊಳ್ಳಬೇಕು ಮತ್ತು ಅವರು ಇದರೊಂದಿಗೆ ಒಪ್ಪಿಕೊಳ್ಳುವ ಮಟ್ಟದಲ್ಲಿ ಸ್ವೀಕರಿಸಲ್ಪಡಬೇಕು ಅಲ್ಲಿ ಸಂಪ್ರದಾಯಬದ್ಧವಾದ ಕ್ರೈಸ್ತರೆಂದು ಹೇಳಿಕೊಳ್ಳುವವರೂ ಇದ್ದರು ಅವರು ನಿಜ ಕ್ರೈಸ್ತರ ಒಂದೇ ಅಸ್ಥಿವಾರವಾಗಿರುವ ಬಂಧ ಮುಕ್ತತೆಯ ಸಿದ್ಧಾಂತಗಳನ್ನೇ ಪರಿತ್ಯಾಗ ಮಾಡುವವರಾಗಿದ್ದರು ಇತರರು ಮಾನವ ಪತನವನ್ನೇ ನಿರಾಕರಿಸುವವರಾಗಿದ್ದು ಅದರ ವಿರುದ್ಧ ಸಿದ್ಧಾಂತವಾಗಿರುವ ವಿಕಾಸವಾದ ಇವನ್ನು ಪ್ರಸ್ತುತಪಡಿಸುತ್ತಿದ್ದರು ಅಂದರೆ ಮಾನವರು ಎಂದಿಗೂ ಸಮರ್ಪಕವಾಗಿ ಸೃಷ್ಟಿಸಲ್ಪಡಲಿಲ್ಲ ಆತನು ಬಿದ್ದು ಹೋಗಲೂ ಇಲ್ಲ ಇದರ ಪರಿಣಾಮವಾಗಿ ಆತನಿಗೆ ವಿಮೋಚಕನ ಅವಶ್ಯಕತೆಯೇ ಇರಲಿಲ್ಲ ಬಹಳ ಕೆಳಗಣ ಸ್ಥಿತಿಯಲ್ಲಿ ಆತನು ನಿರ್ಮಾಣಗೊಂಡ ಕಾರಣ ದೇವರ ಸ್ವರೂಪದಿಂದ ಉಳಿದನು ಕ್ರಮೇಣವಾಗಿ ಮೇಲೇಳುತ್ತಿದ್ದನು ಮತ್ತು ಇನ್ನೂ ವಿಕಾಸದ ಪ್ರಕ್ರಿಯೆಯಲ್ಲಿದ್ದನು ಅದರ ನಿಯಮವು ಕೇವಲ ಅರ್ಹರಾದವರ ಉಳಿದುಕೊಳ್ಳುವಿಕೆಯಾಗಿದೆ ಸತ್ಯವೇದದ ಈಡುಬಲಿಯ ಮತ್ತು ಮತ್ತು ಪುನರ್ವಶದ ಸಿದ್ಧಾಂತಕ್ಕೆ ಇದು ತೀರಾವಿರುದ್ಧವಾಗಿದೆ ಎಂಬುವುದು ಜನಪ್ರಿಯ ದೃಷ್ಟಿಕೋನವಾಗಿದೆ ಈ ಕೆಳಗೆ ನಾವು ಸಂಕ್ಷಿಪ್ತವಾಗಿ ಕೆಲವೊಂದು ತುಣುಕುಗಳನ್ನು ನೀಡುವವರಾಗಿದ್ದೇವೆ ಅವುಗಳು ಪ್ರೊಟೆಸ್ಟೆಂಟ್ ಕ್ರೈಸ್ತತ್ವದ ಹೊಂದಾಣಿಕಾ ಸ್ಫೂರ್ತಿಯ ಬಗ್ಗೆ ಮತ್ತು ಆ ಮಹಾ ಕ್ರೈಸ್ತ ವಿರೋಧಿ ಪದ್ಧತಿಗಳ ಬಗ್ಗೆ ರೋಮ್ ಸಭೆಯ ಬಗ್ಗೆ ಮತ್ತು ಕ್ರೈಸ್ತರಲ್ಲದವರ ವಿಶ್ವಾಸಿಗಳ ಬಗ್ಗೆ ಇರುವ ಮನೋವೃತ್ತಿಯನ್ನು ಸೂಚಿಸುತ್ತವೆ ಇಲ್ಲಿ ಡಾ ಚಾಸ್ ಎ ಬ್ರಿಗ್ಸ್ ಎಂಬ ಪ್ರೆಸ್ಬಿಟೇರಿಯನ್ ಸಭೆಯ ವೇದ ವಿದ್ಯಾಲಯದ ಪ್ರಾಧ್ಯಾಪಕರು ಪವಿತ್ರ ಗ್ರಂಥಗಳ ವಿರುದ್ಧವಾದ ಧೋರಣೆಯಿಂದ ಮಾತನಾಡಿದರು ಈ ಸಂಭಾವಿತನನ್ನು ಅಧ್ಯಕ್ಷರಿಂದ ಪರಿಚಯಿಸಲಾಯಿತು ಡಾಕ್ಟರ್ ಬೋರೋಸ್ ಎಂಬುವವರು ಇದರ ಬಗ್ಗೆ ಕಲಿಯುವಿಕೆ ಮತ್ತು ಧೈರ್ಯವೂ ಮತ್ತು ಆತನ ನಿಶ್ಚಿತಾರ್ಥಗಳ ಬಗ್ಗೆ ನಿಷ್ಠಾವಂತಿಕೆಯೂ ಆತನಲ್ಲಿ ವಿಶ್ವದ ಕ್ರೈಸ್ತ ಸಭೆಯಲ್ಲಿ ಉತ್ತಮವಾದ ಸ್ಥಾನವನ್ನು ನೀಡಿದೆ ಎಂದು ಹೇಳಿದ ಮಾತುಗಳು ಜೋರಾದ ಚಪ್ಪಾಳೆಗಳಿಂದ ಸ್ವೀಕರಿಸಲಾಯಿತು ಅವರು ಹೀಗೆ ಹೇಳಿದ್ದಾರೆ ಸತ್ಯವೇದಕ್ಕಾಗಿ ನಾವು ಹಕ್ಕೇಳಿಕೆಯೊಡನೆ ಹೇಳಿಕೊಳ್ಳಬಹುದಾದುದ್ದೇನೆಂದರೆ ಅದು ಅದರ ಸ್ಫೂರ್ತಿ ಮತ್ತು ನಿಖರತೆಯಾಗಿದೆ ಅದು ನೀಡಬೇಕಾದ ಧಾರ್ಮಿಕ ಪಾಠಗಳನ್ನು ತಿಳಿಸಿಕೊಡುತ್ತದೆ